ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಎ ಶಾರದಾ. ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಡ್ಯಾನಿಶ್ ಶೇಟ್ ಫಾರ್ ಹಿಸ್ ಅಪ್ಕಮಿಂಗ್ ವೆಬ್ ಸೀರೀಸ್ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್. ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ಐ ಆಮ್ ಯುವರ್ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್. Thank you very much, Sharda ma'am. You've been very supportive, not just with the series, but also with the first film, which happened 5 years ago. I still remember calling you and asking you, ma'am, what did you think about the film? Tell me what you think about it. Where can I improve? And I think that journey from there to here, ma'am, so many people have come together to give us advice, to make this product better. And now finally the series is here. ನಮಗೆ ನಾಗರಾಜ್ ನೋ ಇಂಟ್ರೊಡಕ್ಷನ್ನೇ ಬೇಡ, ಏನಕ್ಕಂದ್ರೆ ರೇಡಿಯೋ ಇಂದ ಮತ್ತೆ ಕ್ರಿಕೆಟ್ ಫೀಲ್ಡ್ ಅಲ್ಲಿ ಕೇಳಿ ಮತ್ತೆ ಫಿಲಮ್ ಅಲ್ಲಿ ನೋಡಿದ್ವಿ, ಇವಾಗ ವೆಬ್ ಸೀರೀಸ್. ಈ ನಾಗರಾಜ್ ಕ್ಯಾರೆಕ್ಟರ್ ಇಷ್ಟು ವರ್ಷ ನೀವು ಕ್ಯಾರಿ ಮಾಡಿದ್ರಲ್ಲ, ಹೇಗೆ ಲೈಕ್ ಹೇಗೆ ಅನ್ಸುತ್ತೆ? ಟೈರ್ಡ್ ಆಕ್ಚುಲಿ. ಎಷ್ಟೋ ಸಲ ಜನ ಕೇಳಿದ್ದಾರೆ, ಈಗ ಸೆಕೆಂಡ್ ಸೀಸನ್ ಬರುತ್ತಾ, ನಾಗರಾಜ್ ಇನ್ನೂ ಮಾಡ್ತೀರಾ ಅಥವಾ ಡ್ರಾಪ್ ಮಾಡ್ತೀರಾ? ಮ್ಯಾಮ್, ಆನೆಸ್ಟ್ಲಿ ಅಟ್ ದಿಸ್ ಪಾಯಿಂಟ್ ನನ್ನ ಹತ್ರ ಉತ್ತರ ಇಲ್ಲ. ಬಟ್ ಆಲ್ ಐ ಕ್ಯಾನ್ ಟೆಲ್ ಯು ಇಸ್, ಒಂದು ಇನ್ವೆಂಟಿಂಗ್ ದ ವೀಲ್, ಇನ್ನೊಂದು ರೀಇನ್ವೆಂಟಿಂಗ್ ದ ವೀಲ್. ಐ ಥಿಂಕ್ ಐವ್ ಗಾನ್ ಥ್ರೂ ಬೋತ್ ದ ಪ್ರಾಸೆಸಸ್ ಆ್ಯಂಡ್ ಈಗ ನನ್ನ ಹತ್ರ ಸದ್ಯಕ್ಕೆ ಉತ್ತರ ಇಲ್ಲ. ಇಟ್ಸ್ ನಾಟ್ ಲೈಕ್ ಅ ಡೆಫಿನೆಟ್ ಇದೇ ಮಾಡ್ತೀನಿ ಅಥವಾ ಇದು ಮಾಡಲ್ಲ ಅಥವಾ ಇದು ಮಾಡ್ತೀನಿ ಅಂತ. ಐ ಥಿಂಕ್ ಇಟ್ ಆಲ್ ಬಾಯ್ಲ್ಸ್ ಡೌನ್ ಟು ವೇರ್ ಆ್ಯಂಡ್ ವಾಟ್ ದಿ ಆಡಿಯನ್ಸ್ ಥಿಂಕ್ಸ್ ಅಬೌಟ್ ದಿಸ್. ಸೀಸನ್ ಒನ್ ಸಕ್ಸಸ್ಫುಲ್ ಆದರೆ ಐ ಡೆಫಿನೆಟ್ಲಿ ಡೂ ಸೀಸನ್ ಟೂ. ಬಟ್ ಐ ಕ್ಯಾನ್ ಟೆಲ್ ಯು ಒನ್ ಥಿಂಗ್, ಇಷ್ಟು ವರ್ಷ ಮಾಡ್ತಾ ಮಾಡ್ತಾ ಈ ಕ್ಯಾರೆಕ್ಟರ್ಸ್ನ ಬೇರೆ ಬೇರೆ ಸಿಚುವೇಷನ್ಸಲ್ಲಿ, ಕ್ರಿಕೆಟಲ್ಲಿ ಇರಲಿ, ಒಂದು ಫಿಲ್ಮಲ್ಲಿ ಇರಲಿ, ರೇಡಿಯೋಲ್ಲಿ ಇರಲಿ, ಐ ಆಮ್ ಟಯರ್ಡ್. ಅವನ್ ಸೇಮ್ ಟಯರ್ಡ್, ಐ ಮೀನ್ ಇನ್ ಅ ಗುಡ್ ವೇ, ಯು ನೋ. ಐಮ್ ಒಂದು ಭಾಳ ಖುಷಿಯಾಗತ್ತೆ ಇಷ್ಟು ಆಪರ್ಚುನಿಟೀಸ್ ಸಿಕ್ಕಿದೆ ಅಂತ. ಬಟ್ ಆನ್ ದ ಫ್ಲಿಪ್ ಸೈಡ್ ಆಫ್ ಇಟ್, ಐ ಫೀಲ್ ವಯಸ್ಸಾಗ್ತಾ ನನ್ನ ಇಂಟ್ರೆಸ್ಟ್ ಚೇಂಜ್ ಆಗ್ತಿದೆ, ನನ್ನ ಎಂಟರ್ಟೈನ್ಮೆಂಟ್ ಗೋಲ್ಸ್ ಚೇಂಜ್ ಆಗ್ತಿದೆ, ನನ್ನ ಕರಿಯರ್ ಗೋಲ್ಸ್ ಚೇಂಜ್ ಆಗ್ತಿದೆ. ಸೊ ಐ ಹ್ಯಾವೆಂಟ್ ಫಿಗರ್ಡ್ ಇಟ್ ಔಟ್ ಯೆಟ್, ಬಟ್ ಒಂದೊಂದು ದಿನ ಒಂದೊಂದು ಐಡಿಯಾ ಬರುತ್ತೆ. ಸೊ ರೈಟ್ ನಾವ್ ಐ ಕಾಂಟ್ ಟೆಲ್ ಯು ಎನಿಥಿಂಗ್, ಬಟ್ ಇಟ್ಸ್ ಬಿನ್ ಟೈರಿಂಗ್. ನಾಗರಾಜ್ ಅನ್ನೋ ಕ್ಯಾರೆಕ್ಟರ್ನ ನೀವು ಈ ಎಂಟರ್ಟೈನ್ಮೆಂಟಲ್ಲಿ ಇರೋರ್ಗೂ ಕ್ಯಾರಿ ಮಾಡ್ತೀರಾ ಅಂತ ಅನ್ಕೋತೀರಾ? ಗೊತ್ತಿಲ್ಲ ಮ್ಯಾಮ್, ಹೇಳೋಕ್ಕಾಗಲ್ಲ. ಅದನ್ನು ಒಂದು ಫೈನಲ್ ಆನ್ಸರ್ ನಾನು ಕೊಡೋಕ್ಕಾಗಲ್ಲ. ಐ ಮೀನ್ ಐ ಗಿವ್ ಯು ಸಮಥಿಂಗ್ ಬಿಕಾಸ್ ಐ ನೋ ಯು ಕಾಲ್ ಮಿ ಆನ್ ಆಲ್ವೇಸ್ ಟೆಲ್ ಮಿ ಏನಾದರೂ ಎಕ್ಸ್ಕ್ಲೂಸಿವ್ ಕೊಡಪ್ಪ, ಯು ನೋ. ಸೊ ನಾನು ನಿಮ್ಗೆ ಹೇಳ್ತೀನಿ, ಇನ್ಫ್ಯಾಕ್ಟ್ ಈ ವರ್ಷ ಆರ್ ಸಿ ಬಿ ಜೊತೆ ಮಿಸ್ಟರ್ ನ್ಯಾಗ್ಸ್ ಮಾಡುವಾಗ ಐ ಆ್ಯಕ್ಚುಲಿ ಸ್ಪೋಕ್ ಟು ದ ಟೀಮ್ ಅನ್ ಎ ಸೆಡ್, ಇದು ನೆಕ್ಸ್ಟ್ ಇಯರು ಮಾಡಬೇಕಾ, ಐ ಆಮ್ ಟೈರ್ಡ್. ಬಿಕಾಸ್ ಮ್ಯಾಮ್, ಎಸ್, ಸಿನಿಮಾಗೆ ನಾನು ಹೊಸವನು, ಇದು ನನ್ನ ಥರ್ಡ್ ರಿಲೀಸ್, ವಿಚ್ ಇಸ್ ವೆರಿ ಯಂಗ್ ಆ್ಯಂಡ್ ಇಟ್ಸ್ ಬೇಬಿ ಸ್ಟೆಪ್ಸ್. ಆಲ್ಸೋ ಫಸ್ಟ್ ವೆಬ್ ಸೀರೀಸ್. ದಟ್ಸ್ ರೈಟ್. ಬಟ್ ಇನ್ ದ ವರ್ಲ್ಡ್ ಆಫ್ ಎಂಟರ್ಟೈನ್ಮೆಂಟ್ ಐ ಬಿನ್ ಪುಟಿಂಗ್ ಮೈ ಸೆಲ್ಫ್ ಔಟ್ ದೇರ್ ಫಾರ್ 10-11 ಇಯರ್ಸ್ ನಾವು. ಪ್ರತಿದಿನ ಒಂದು ಪ್ರ್ಯಾಂಕ್ ಕಾಲ್ ಇಂಟರ್ನೆಟ್ಟಲ್ಲಿ ಅಪ್ಲೋಡ್ ಮಾಡಿದಾಗ ಫೀಡ್ಬ್ಯಾಕ್ ಜನರಿಂದ ಬರ್ತಾ ಇರುತ್ತೆ. ಅಲ್ಲಿಂದ ಒಂದು ಯೂಟ್ಯೂಬ್ ವಿಡಿಯೋ, ಅಲ್ಲಿಂದ ಇನ್ಸ್ಟಾಗ್ರಾಮ್ ವಿಡಿಯೋಸ್, ಫಿಲ್ಮ್, ವೆಬ್ ಸೀರೀಸ್, ಕ್ರಿಕೆಟ್, ಎಷ್ಟೋ ಆಗಿಬಿಟ್ಟಿದೆ. ಆ್ಯಂಡ್ ಐ ಫೀಲ್ ಲೈಕ್ ಐ ಥಿಂಕ್ ಐವ್ ಜಸ್ಟ್ ರೀಚ್ಡ್ ಅ ಪಾಯಿಂಟ್ ನಾವು ವೇರ್ ಐ ವಾಂಟ್ ಟು ಬಿ ಏಬಲ್ ಟು ರಿಲ್ಯಾಕ್ಸ್ ಅ ಲಿಟಲ್ ಬಿಟ್, ಬಟ್ ಆಲ್ಸೋ ಎಂಜಾಯ್ ವಾಟ್ ಎವರ್ ಐ ಡೂ. ಆ್ಯಂಡ್ ಗುಡ್ ಪೀಪಲ್ ಮೇಕ್ ಗುಡ್ ಥಿಂಗ್ಸ್ ಹ್ಯಾಪನ್. ನಾನು ನೋಡಿದಾಗ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅಂದ ತಕ್ಷಣ ಎಲ್ಲರ ಮುಖದಲ್ಲೂ ಒಂದು ನಗು ಬರುತ್ತೆ, ಒಂದು ಮುಖದಲ್ಲಿ ಒಂದು ಸ್ಮೈಲ್ ಇದೆ. ಇದು ನಾಗರಾಜನ ಕ್ಯಾರೆಕ್ಟರ್ ಕರಾಮತ್ತ ಅಥವಾ ಡ್ಯಾನಿಶ್ ಸೇಟು ಪರ್ಫಾರ್ಮೆನ್ಸ್ ತಾಕತ್ತ ಅಂತ ಅನ್ಸುತ್ತೆ? ಐ ಥಿಂಕ್ ನಾಗರಾಜ್ ಕ್ಯಾರೆಕ್ಟರ್ ಆ ಥರ ಇರೋದು. ಯು ಸ್ಪೋಕನ್ ಟು ಮೀ ಇನಫ್ ಟೈಮ್ಸ್, ಇಂಟರ್ವ್ಯೂಸ್ ಮಾತ್ರ ಇಲ್ಲ, ಬಟ್ ಯು ಈವನ್ ಸ್ಪೋಕನ್ ಟು ಮೀ ಸೋ ಮೆನಿ ಟೈಮ್ಸ್ ಆಫ್ ವರ್ಕ್ ಜಸ್ಟ್ ಟು ಕಾಲ್ ಮೀ ಆ್ಯಂಡ್ ಆಸ್ಕ್ ಮೀ ಹೇಗಿದೆಯಪ್ಪ, ಯು ಡನ್ ದ್ಯಾಟ್. ಆ್ಯಂಡ್ ಐ ಆಮ್ ಶೋರ್ ಯು ಕ್ಯಾನ್ ಕನ್ಫರ್ಮ್ ವಿತ್ ಪೀಪಲ್ ಆ್ಯಂಡ್ ಟೆಲ್ ದೆಮ್ ದಟ್ ಯಾ, ಸ್ಕ್ರೀನಲ್ಲಿ ಫನ್ನಿ, ಕ್ಯಾಮ್ರಾ ಮುಂದೆ ಫನ್ನಿ ಒಂದು, ಬಟ್ ಅದರ್ವೈಸ್ ಇನ್ ಲೈಫ್ ಐ ಆಮ್ ಕ್ವೈಟ್ ಅ ಸಿಂಪಲ್ ಬೋರಿಂಗ್ ಬಾಯ್. ಐ ಆಮ್ ನಾಟ್, ಇಸ್ ನಾಟ್ ಮೋರ್ ಟು ಮೀ ದನ್ ದ್ಯಾಟ್.
So I think it's Nagaraj because our look, amise, craziness in the eyes, ondo ಹುಚ್ಚಾಟ ಇದೆಯಲ್ಲ. ನಾನು ಕಾರ್ಪೊರೇಟರ್ನಿಂದ ಎಮ್ ಎಲ್ ಎ ಆಗಬೇಕು, ಎಮ್ ಎಲ್ ಎಂದ ಸಿ ಎಮ್ ಆಗಬೇಕು, ಸಿ ಎಮ್ ಇಂದ ನೆಕ್ಸ್ಟ್ ಬೇರೆ ಏನಾಗಬೇಕು. ಐ ಥಿಂಕ್ ದ್ಯಾಟ್ ಇಸ್ ವಾಟ್ ಪೀಪಲ್ ಲೈಕ್ ಅಬೌಟ್ ದ ಕ್ಯಾರೆಕ್ಟರ್. ವೆಬ್ ಸೀರೀಸ್ ಅಂತ ಬಂದಾಗ ಎಸ್ ಮ್ಯಾಮ್, ಅದ್ರಿಗಿರೋ ಲಿಬರ್ಟೀಸ್ ಇದೆಯಾ ಫಿಲಮ್ಗಿಂತ ನಿಮ್ಗೆ ಅನಿಸುತ್ತೆ? ನೋ ಮ್ಯಾಮ್, ಐ ಮೀನ್ ಇಟ್ಸ್ ದ ಸೇಮ್ ಪ್ರಾಸೆಸ್. ಇನ್ಫ್ಯಾಕ್ಟ್ ಸಿನಿಮಾಲಿ ಹೇಗೆ ಸೆನ್ಸರ್ ಸರ್ಟಿಫಿಕೇಟ್ ಇದೆ, ಅದೇ ಥರ ವಿತ್ ಸೀರೀಸ್ ಯು ಹ್ಯಾವ್ ಎಸ್ ಎನ್ ಪಿ ಆ್ಯಂಡ್ ಯು ಹ್ಯಾವ್ ಲಾಯರ್ಸ್ ಹೂ ಸಿಟ್ ಡೌನ್ ಆ್ಯಂಡ್ ವಾಚ್ ಯುವರ್ ಶೋ ಆರ್ ರೀಡ್ ದ ಸ್ಕ್ರಿಪ್ಟ್ ಇಟ್ ಸೆಲ್ಫ್ ಆ್ಯಂಡ್ ಅವ್ರು ಹೇಳ್ತಾರೆ ಇದು ಹೋಗ್ಬೋದು, ಇದು ಹೋಗಬಾರ್ದು, ಇದು ಓಕೆ, ಇದು ನಾಟ್ ಓಕೆ. ಸೊ ಇಟ್ಸ್ ಅ ಪ್ರಾಸೆಸ್. ಸೊ ಐ ಡೋಂಟ್ ಥಿಂಕ್ ಅಂಥ ಲಿಬರ್ಟೀಸ್ ಇದೆ, ಎಕ್ಸೆಪ್ಟ್ ಫಾರ್ ದ ಫ್ಯಾಕ್ಟ್ ದ್ಯಾಟ್ ಯು ಕ್ಯಾನ್ ಟೆಲ್ ಅ ಸ್ಟೋರಿ ಇನ್ ಆಸ್ ಮಚ್ ಟೈಮ್ ಆಸ್ ಯು ವಾಂಟ್. ಈಗ ಒಂದು ಫಿಲ್ಮ್ ಅಂದರೆ ಇಟ್ಸ್ ಬಿಕಮ್ ಸಚ್ ಅ ಪ್ಯಾಟರ್ನ್. ಜನ ಬಂದು ಹೇಳ್ತಾರೆ ಇಲ್ಲ 2 hours ಸಾಕಪ್ಪ, 1 hour 20 minutes ಅಲ್ಲ ಪಕ್ಕ ಟೈಮ್, ಅದೇ ಈ ಸ್ಟೋರಿಗೆ 3 hour ಬೇಕು ಅಂದರೆ ಜನ ಒಂದೊಂದು ಪ್ರಾಡಕ್ಟ್ನ ಒಂದೊಂದಾಗಿ ನೋಡ್ತಾರೆ. ಬಟ್ ಇಲ್ಲಿ ಏನಿದೆ ಅಂದರೆ ಯು ಫ್ರೀ ಆಫ್ ಟೈಮ್, 27 ನಿಮಿಷದಿಂದ 30 ನಿಮಿಷ ನೀವು ಒಂದು ಎಪಿಸೋಡ್ ಹೇಳ್ಬೋದು, 50 ನಿಮಿಷ ಕೂಡ ಹೋಗ್ಬೋದು, 15 ನಿಮಿಷ ಕೂಡ ಮಾಡ್ಬೋದು. ಸೊ ಲಾಂಗ್ ಆಸ್ ದ ಪ್ರಾಡಕ್ಟ್ ಇಸ್ ಟೈಟ್. ಐಲ್ ಗಿವ್ ಯು ಅ ಗ್ರೇಟ್ ಎಕ್ಸಾಂಪಲ್, ರೈಟ್? ಕೆಲವು ಟೈಮ್ ಏನಾಗುತ್ತೆ, ಈಗ ನಮ್ಮ ಫಸ್ಟ್ ಫಿಲ್ಮ್ ಮಾಡಿದಾಗ ನಾವು ಎಷ್ಟೋ ಸಲ ಎಡಿಟ್ ಮಾಡೋ ಜಾಗದಲ್ಲಿ ವಿ ಡಿಂಟ್ ಎಡಿಟ್ ಬಿಕಾಸ್ ಒಬ್ರಿಗೆ ಫೀಲ್ ಆಯಿತು ಇಲ್ಲ ಈ ಜೋಕ್ ಯಾವುದೋ ಒಂದು ಸೆಗ್ಮೆಂಟಿಗೆ ವರ್ಕ್ ಆಗುತ್ತೆ, ಈ ಸೀನ್ ಬೇರೆ ಯಾರಿಗೂ ವರ್ಕ್ ಆಗುತ್ತೆ. ಬಟ್ ಈಗ ಆ ಥರ ಇಲ್ಲ, ಸೀರೀಸಲ್ಲಿ ಆ ಥರ ಇಲ್ಲ. ಬಿಕಾಸ್ ಎಷ್ಟು ಮೈಂಡ್ಸ್ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅದ್ಮೇಲೆ ನೀವು ಇಬ್ಬರನ್ನ ಮೀಟ್ ಮಾಡಿದ್ದೀರಾ ಅಥವಾ ಆ್ಯಕ್ಟರ್ಸ್ನಲ್ಲಿ ನೋಡ್ತಿದ್ದೀರಾ. ಬಟ್ ಫಾರ್ ಎಕ್ಸಾಂಪಲ್ ಅಪ್ಲಾಸ್ ಟೀಮಲ್ಲಿ ದೇ ಹ್ಯಾವ್ ಅ ಕ್ರಿಯೇಟಿವ್ ಟೀಮ್, ವೂಟ್ ಸೆಲೆಕ್ಟ್ ಟೀಮ್ ಇದೆ. ಸೊ ಇಟ್ಸ್ ಲೈಕ್ ಅ ಬಿಗ್ ಕ್ರಿಯೇಟಿವ್ ನೆಟ್ವರ್ಕ್ ದಟ್ ವರ್ಕ್ಸ್. ಆ್ಯಂಡ್ ಒಬ್ರಿಗೆ ಕೂಡ ಇಷ್ಟ ಆಗಿಲ್ಲ ಅಂದರೆ ದೆರ್ ಇಸ್ ಇಮಿಡಿಯೇಟ್ ಡೈಸೆಕ್ಷನ್ ಟು ಸಿ ಓಕೆ ಫೈನ್ ಇದನ್ನು ಇಡಬೇಕಾ ಇದನ್ನು ಕಟ್ ಮಾಡಬೇಕಾ. ಆ್ಯಂಡ್ ದ ಶೋ ಬಿಕಮ್ಸ್ ಟೈಟ್, ದೆರ್ ಇಸ್ ನೋ ಗ್ಯಾಪ್ಸ್, ದೆರ್ ಇಸ್ ನೋ ಯುನೋ ಜಾಗ ಇಲ್ಲ ಸುಮ್ಮನೆ, ಆ ಬ್ರೀದಿಂಗ್ ಸ್ಪೇಸ್ ಇಲ್ಲ ಬಿಡೋಕ್ಕೆ. ಸೇಯಿಂಗ್ ದ ಸ್ಟೋರಿ, ಯು ಫೋಕಸ್ಡ್ ಆನ್ ದ ಸ್ಟೋರಿ. ಆಲ್ಸೋ ಇದು ಬಂದಾಗ ನಿಮಗೆ ಸೋಷಿಯಲ್ ಮೀಡಿಯಲ್ಲಿ ಇರೋ ಫ್ಯಾನ್ ನಿಮಗೆ ಒಂಥರ ಸ್ಟಾರ್ ಥರ ನೋ ಮ್ಯಾಮ್ ನಾನು ಹೇಳ್ತಾ ಇದ್ದೀನಿ. ಓಕೆ ಓಕೆ, ಐ ಹ್ಯಾವ್ ನೆವರ್ ಸೆಡ್ ದಟ್. ಓಕೆ, ಫಿಲಮ್ನಲ್ಲಿ ನೀವು ನೋಡಿದ್ರ ಆಡಿಯನ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ? ಹೌದು. ಸೊ ನಿಮ್ಗೆ ಅನಿಸುತ್ತಾ ವೆಬ್ ಸೀರೀಸ್ ನೋಡೋರೆ ಡಿಫ್ರೆಂಟ್ ಕೈಂಡ್ ಆಫ್ ಆಡಿಯನ್ಸು, ಫಿಲಮ್ ನೋಡೋರೆ ಡಿಫ್ರೆಂಟ್? ನೋ ಮ್ಯಾಮ್, ಎಲ್ಲರೂ ಒಂದೇ? ಐ ಥಿಂಕ್ ಎಲ್ಲರೂ ಒಂದೇ ಮ್ಯಾಮ್. ಇಟ್ಸ್ ಜಸ್ಟ್ ದಟ್ ಕೆಲವರು ಎಕ್ಸ್ಪೋಸ್ ಆಗಿದ್ದಾರೆ, ಕೆಲವರು ಎಕ್ಸ್ಪೋಸ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಮನಿ ಹೈಸ್ಟ್, ಇಟ್ಸ್ ಅ ಸ್ಪ್ಯಾನಿಷ್ ಶೋ. ಎಷ್ಟೋ ದೊಡ್ಡ ಸಿಟೀಸಲ್ಲಿ ಜನ ನೋಡಿದ್ದಾರೆ ಇದನ್ನು, ಸಣ್ಣ ಸಿಟೀಸಲ್ಲಿ ಕೂಡ ನೋಡಿದ್ದಾರೆ ಬಟ್ ಬೇರೆ ಲ್ಯಾಂಗ್ವೇಜಲ್ಲಿ. ಆರ್ ಫಾರ್ ಎಕ್ಸಾಂಪಲ್ ಯು ಟೇಕ್ ಶೋ ಲೈಕ್ ನಾರ್ಕೋಸ್, ಎಷ್ಟೋ ಜನ ನೋಡಿದ್ದಾರೆ. ಯು ಕಾಂಟ್ ಬಾಕ್ಸ್ ಇಟ್. ಐ ಆಮ್ ಸೇಯಿಂಗ್ ದಟ್ ದಿ ಓನ್ಲಿ ಥಿಂಗ್ ಇಸ್ ದಿಸ್ ಕಾಂಟೆಂಟ್ ಇಸ್ ಅವೈಲೇಬಲ್ ಟು ಎವ್ರಿ ಒನ್. ಈಗ ಇಂಡಿಯಾದಲ್ಲಿ ಕೂತ್ಕೊಂಡು ನಾವು ಒಂದು ಸ್ಪ್ಯಾನಿಷ್ ಶೋ ನೋಡ್ತಿದ್ದೀವಿ ಅಂದರೆ ನಮ್ಗೆ ಸ್ಪ್ಯಾನಿಷ್ ಬರಲ್ಲ, ಬಟ್ ಹ್ಯೂಮನ್ ಇಮೋಷನ್ ಅರ್ಥ ಆಗುತ್ತೆ, ಸಬ್ ಟೈಟಲ್ಸ್ ಓದೋಕ್ಕೆ ಬರುತ್ತೆ. ಐ ಥಿಂಕ್ ವಿತ್ ಸೀರೀಸ್ ದಟ್ಸ್ ದಿ ಅಡ್ವಾಂಟೇಜ್ ವಿ ಹ್ಯಾವ್. ನಾವು ಈ ಶೋನ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾಡ್ ಟು ರಿಲೀಸ್ ದಿಸ್ ಆ್ಯಸ್ ಅ ಫಿಲ್ಮ್ ಆ್ಯಂಡ್ ಸೇ ನನಗೆ ಆ್ಯಕ್ಚುಲಿ ಒಂದು ಆಸೆ ಇತ್ತು ಈ ಫಿಲ್ಮ್ನ ಚಂಡೀಗಢಲ್ಲಿ ರಿಲೀಸ್ ಮಾಡೋಕ್ಕೆ, ಅರ್ಧ ಜನ ಅದನ್ನು ಅಲ್ಲೇ ಕಟ್ ಮಾಡ್ತಿದ್ರು, ಸೇಯಿಂಗ್ ಇಲ್ಲ ನಿಮ್ಮದು ತುಂಬ ಚಿಕ್ಕ ಬಜೆಟ್ ಫಿಲ್ಮ್, ನೀವು ಯಾರಂತ ಗೊತ್ತಿಲ್ಲ ಜನರಿಗೆ, ಚಂಡೀಗಢಲ್ಲಿ ನಾವು ತಿರ್ಗಾ ಸ್ಪೆಂಡ್ ಮಾಡಬೇಕಲ್ಲ ರಿಲೀಸ್ಗೋಸ್ಕರ. ಈಗ ಬರ್ತಿದ್ದು ಓ ಟಿ ಟಿ, ನಾನು ಯಾರಂತನೂ ಜನರಿಗೆ ಗೊತ್ತಿಲ್ಲ ಅಂದ್ರೂ ಕಾಂಟೆಂಟ್ನ ನೋಡ್ಬೋದು ಜನ, ಜಸ್ಟ್ ಬಿಕಾಸ್ ದಿ ಗೆಟ್ ದಿ ಇಮೋಷನ್. ಸೊ ಐ ಥಿಂಕ್ ದ್ಯಾಟ್ಸ್ ದಿ ಅಡ್ವಾಂಟೇಜ್ ಬಿಟ್ವೀನ್ ಓ ಟಿ ಟಿ ಆ್ಯಂಡ್ ಫಿಲ್ಮ್ಸ್ ಆ್ಯಂಡ್ ಎಸ್ಪೆಷಲಿ ಸ್ಮಾಲರ್ ಆ್ಯಕ್ಟರ್ಸ್. ಅಂಡ್ ಐ ಸೇ ದಿಸ್ ಇನ್ ಆಲ್ ಹ್ಯುಮಿಲಿಟಿ ದ್ಯಾಟ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ದ ಸ್ಟಾಪ್ ಅವರ್ ಎನಫ್ ಟು ಗೆಟ್ ಪೀಪಲ್ ಟು ಕಮ್ ಆ್ಯಂಡ್ ವಾಚ್ ಮೀನ್ ಅ ಥಿಯೇಟರ್, ಐ ಡೋಂಟ್. ಬಟ್ ಐ ಕ್ಯಾನ್ ಗೆಟ್ ಟು ದೇ ಹೋಮ್, ಐ ಕ್ಯಾನ್ ವಿಸಿಟ್ ದೆಮ್ ಹೋಮ್ ವೆರಿ ಹಂಬಲಿ ಥ್ರೂ ಎನ್ ಓ ಟಿ ಟಿ ಪ್ಲಾಟ್ಫಾರ್ಮ್, ಟೆಲ್ ದೆಮ್ ಹೇ ನನ್ನ ಶೋ ಬರ್ತೈತೆ ದಯವಿಟ್ಟು ಅದನ್ನು ನೋಡಿ. ಸೊ ದಿ ಆಡಿಯನ್ಸ್ ಇಸ್ ಇಟ್ ವೆರಿ ಡಿಫ್ರೆಂಟ್, ದೇ ವಿಲ್ ವಾಚ್ ದಿಸ್ ಆ್ಯಂಡ್ ದ್ಯಾಟ್, ದೇ ಜಸ್ಟ್ ನೀಡ್ ಟು ಗೆಟ್ ಆಕ್ಸೆಸ್ ಟು ಇಟ್, ದಟ್ಸ್ ಆಲ್. ಅದನ್ನು ನಾವು ಅಡ್ರೆಸ್ ಮಾಡಿದ್ದೀವಿ, ಅದನ್ನು ಅಡ್ರೆಸ್ ಮಾಡಿದ್ದೀವಿ. ನೀವು ಶೋ ನೋಡಿದ್ರೆ ಫಸ್ಟ್ ಎಪಿಸೋಡಲ್ಲೇ ನಾವು ವೈಫ್ ಬಗ್ಗೆ ಅಡ್ರೆಸ್ ಮಾಡಿದ್ದೀವಿ, ಬಿಕಾಸ್ ವೈಫ್ ಇಲ್ಲ, ಕಾಣಿಸ್ತಿಲ್ಲ ಇಲ್ಲಿ. ಹೌದು, ರಿಯಲ್ ವೈಫ್ ಬಂತಲ್ಲ ಲೈಫಲ್ಲಿ, ಸೊ ರಿಯಲ್ ವೈಫ್ ಬೇಡ ಅಂತ
you know, sort of decided against keeping Sumukhi on the show. Actually, dates match agila. It was a lot of difficulty. But show na address maadi divi. Ya ke Lavanya illa anta. Okay. Also coming to the cast, Andra, you have worked with different actors. Yes. In Malay. Yes. Prakash Belwadi agli, Disha Mad, aur jate ni collaboration. Andre, bare bare actors hoy darala idhar chote. Adar bage na rehela kista. Yeah, of course. Prakash sir jote nan first series and nan Prakash sir jote ee series aad takshna PRK Productions alli one cut two cut anta one film maadidini adralli kuda Prakash sir idare and he has become a friend. I really like Prakash sir. He is incredibly intelligent, funny, knowledgeable. ಶಾರ್ಟ್ಸ್ ಮಧ್ಯೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿದ್ರಲ್ಲಿ ನನಗಂತೂ ತುಂಬ ಮಜಾ ಬರುತ್ತೆ. ಸೊ ಐ ರಿಯಲಿ ಲೈಕ್ ಹಿಮ್. ದಿಶಾ ಫ್ರೆಂಚ್ ಬಿರಿಯಾನಿಯಲ್ಲಿ ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಆ್ಯಂಡ್ ಈಗ ಹಂಬಲ್ ಪಾಲಿಟಿಷಿಯನ್ ನಾಗರಾಜಲ್ಲಿ ಇಸ್ ಅಗೇನ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್. ವಿಜಯ್ ಚಂದೂರ್ ಜೊತೆನೂ ನಾನು ಹಂಬಲ್ ಫಿಲ್ಮ್ ಮಾಡಿದೆ, ಈಗ ಸೀರೀಸು ಮಾಡಿದ್ದೀನಿ ನಾನು. ಆ್ಯಂಡ್ ವಿಜಯ್ ಇಸ್ ಲೈಕ್ ಅ ಬ್ರದರ್, ಯುನೋ. ನನ್ನ ಫ್ಯಾಮಿಲಿಯಲ್ಲಿ ಇನ್ಫ್ಯಾಕ್ಟ್ ಎಲ್ಲರೂ ಮಂಜುನಾಥೇ ಕರೆಯೋದವ್ರನ್ನ ಮನೆಗೆ ಬಂದಾಗ ಅಥವಾ ಎಲ್ಲಾದರೂ ಮೀಟ್ ಮಾಡಿದ್ರೆ ಈಸ್ ಮಂಜುನಾಥ್ ಇಟ್ ಸೆಲ್ಫ್, ಬಟ್ ಈಸ್ ಅ ವೆರಿ ಗುಡ್ ಫ್ರೆಂಡ್. ಟೀಕು ಸರ್, ಆ್ಯಕ್ಚುಲಿ ನಾನು ವಾಸ್ ಗ್ರೋಯಿಂಗ್ ಅಪ್ ನೈಂಟೀಸಲ್ಲಿ ಅಂದಾಜ್ ಅಪ್ನ ಅಪ್ನ ಒಂದು ಫಿಲ್ಮ್ ಇತ್ತು, ಆಮಿರ್ ಖಾನ್ ಮತ್ತು ಸಲ್ಮಾನ್ ಖಾನ್ದ ಕಾಮಿಡಿ ಫಿಲ್ಮ್. ಆ್ಯಂಡ್ ಹಿ ವಾಸ್ ಇನ್ ದ್ಯಾಟ್ ಫಿಲ್ಮ್. ಅಲ್ಲಿಂದ ಇವ್ರನ್ನ ಇಲ್ಲಿ ನಮ್ಮ ಪೋಸ್ಟರಲ್ಲಿ ನನ್ನ ಜೊತೆ ನೋಡೋದು ಆ್ಯಕ್ಚುಲಿ ನನಗೆ ಆಶ್ಚರ್ಯ ಆಗ್ತದೆ ದಟ್ ವಿ ಐವ್ ಕಮ್ ದಿಸ್ ಫಾರ್. ಯುನೋ, ವರುಣ್ ಇಸ್ ಅ ಫ್ರೆಂಡ್ ಆಫ್ ಮೈನ್, ಈಸ್ ಎನ್ ಇನ್ಕ್ರೆಡಿಬಲ್ ಆ್ಯಕ್ಟರ್. ಆ್ಯಂಡ್ ಗೀತಾಂಜಲಿ ಮ್ಯಾಮ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಆ್ಯಂಡ್ ಇದು ಬರಿ ಪೋಸ್ಟರ್ಸ್ ಅಲ್ಲಿರೋ ಆ್ಯಕ್ಟರ್ಸ್, ಬಟ್ ಶಾಲಿನಿ ಅವರಿದ್ದಾರೆ ಶೋಅಲ್ಲಿ, ಶಿವಕುಮಾರ್ ಆರಾಧ್ಯ ಅವರಿದ್ದಾರೆ ಶೋಅಲ್ಲಿ. ಸಚ್ ಅ ಗುಡ್ ಆನ್ಸಾಂಬಲ್. ಬೇರೆ ಬೇರೆ ಜಾಗದಿಂದ ಬೇರೆ ಬೇರೆ ಎಕ್ಸ್ಪೀರಿಯನ್ಸಸ್ ಜೊತೆ ಎಲ್ಲ ಆ್ಯಕ್ಟರ್ಸ್ ಒಂದಾಗಿ ಬಂದಿದ್ದೀವಿ ಒಂದು ಶೋ ಮಾಡೋಕ್ಕೆ. ಆ್ಯಂಡ್ ಐ ರಿಯಲಿ ಹೋಪ್ ಪೀಪಲ್ ಎಂಜಾಯ್ ದ ಶೋ. ಯೆಸ್ ಮ್ಯಾಮ್. ಸ್ಟೋರಿ ಬಂದಾಗ ಯೆಸ್ ಮ್ಯಾಮ್, ಎಂಎಲ್ಎ ರಿಸೋರ್ಟ್ ಪಾಲಿಟಿಕ್ಸ್ ಪವರ್, ನಾನೊಂದು ಎಲ್ಲೋ ಕೇಳ್ಪಟ್ಟೆ ಇದೊಂದು ಪೊಲ್ಯೂಷನ್ ಗೌರ್ಮೆಂಟ್ ಬಗ್ಗೆ ಏನೋ ಮಾಡಿದ್ರೆ ಹೌದು ಸಬ್ಜೆಕ್ಟ್ ಹೌದು ಬಗ್ಗೆ ಏನಾದರೂ ಹೇಳಕ್ಕೆ. ಮ್ಯಾಮ್, ರಿಯಲ್ ಒಂದು, ರೀಲ್ ಇನ್ನೊಂದು. ಆ್ಯಂಡ್ ಇದನ್ನು ನಾವು ಫಿಕ್ಷನಲ್ಲಿ ಬರ್ತಿದ್ದೀವಿ. ಸೊ ವೆನ್ ಯು ವಾಚ್ ದ ಶೋ, ಎಲ್ಲ ಕ್ಯಾರೆಕ್ಟರ್ಸ್ ಅವ್ರ ಮ್ಯಾಡ್ನೆಸ್ಸಲ್ಲೇ ಇದ್ದಾರೆ. ಇವರು ಇವರಿಗೂ ರಿಯಲ್ ಲೈಫಿಗೆ ಸಂಬಂಧ ಇಲ್ಲ. ಅಫ್ಕೋರ್ಸ್ ಕೆಲವು ಸಿಚುವೇಷನ್ಸ್, ಈಗ ರಿಸಾರ್ಟ್ ಪಾಲಿಟಿಕ್ಸ್ ಅಂದರೆ ಅದು ಇಲ್ಲಿ ಮಾತ್ರ ಇಲ್ಲ, ಆಂಧ್ರಲ್ಲೂ ಆಗಿದೆ, ಯುನೋ, ನಾರ್ತಲ್ಲಿ ಕೂಡ ಕೆಲವು ಜಾಗದಲ್ಲಾಗಿದೆ. ಸೊ ಐ ಥಿಂಕ್ ದ್ಯಾಟ್ಸ್ ದಿ ಓನ್ಲಿ ಕಾಮನ್ ಥಿಂಗ್. ಬಟ್ ಎವ್ರಿಥಿಂಗ್ ಎಲ್ಸ್, ದ ಕ್ಯಾರೆಕ್ಟರ್ಸ್, ವೇರ್ ದೇ ಗೋ, ವಾಟ್ ದೇ ಡೂ, ಇಟ್ಸ್ ಆಲ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಆ್ಯಂಡ್ ಇದನ್ನು ನೋಡ್ತಾ ಎಲ್ರಿಗೆ ಅರ್ಥ ಆಗುತ್ತೆ, ಓಕೆ ಇಟ್ಸ್ ಅ ಫನಿ ಶೋ, ಇಟ್ಸ್ ಅ ಕಾಮಿಡಿ ಶೋ. ಓ, ಇವ್ರ ಕಲ್ಪನೆ ಹೇಗಿದೆ ಅಂದರೆ ರಿಸಾರ್ಟಲ್ಲಿ ಇವರು ಈ ಥರ ಮಾಡಿರ್ತಾರೆ, ನಮ್ಗೆ ಗೊತ್ತಿಲ್ಲ ಅಲ್ಲಿ ರಿಯಲ್ ವರ್ಲ್ಡಲ್ಲಿ ಏನಾಯ್ತಂತ. ರಿಯಲ್ ವರ್ಲ್ಡಲ್ಲಿ ಏನು ಆಯ್ತಂತ ಜನರು ನೋಡ್ಬೋದು, ಬಟ್ ದಟ್ ಇಸ್ ಆ ಕ್ರಿಯೇಟಿವಿಟಿ, ದಟ್ಸ್ ಆಲ್. ಈ ಟೈಟಲ್ ಇಟ್ಕೊಂಡೇನೆ ಹಂಬಲ್ ಪಾಲಿಟಿಷಿಯನ್ ನಾಗರಾಜ್ ಅಂತ. ಡ್ಯಾನಿಸ್ ಸೇಟ್ಗೆ ಎಷ್ಟು ಪಾಲಿಟಿಕ್ಸ್ ಬಗ್ಗೆ ಎಷ್ಟು ಗೊತ್ತು? ಜಾಸ್ತಿ ಗೊತ್ತಿಲ್ಲ ಮ್ಯಾಮ್, ಐ ಬಿ ವೆರಿ ಆನೆಸ್ಟ್, ಜಾಸ್ತಿ ಗೊತ್ತಿಲ್ಲ. ಆ್ಯಂಡ್ ನನ್ನ ಹತ್ರ ಇರೋ ಒಂದೆರಡು ಸಣ್ಣ ಒಪಿನಿಯನ್ಸ್ ಕೂಡ ನಾನು ನನ್ನ ಮನೆಯಲ್ಲಿ ನನ್ನ ವೈಫ್ ಜೊತೆ ಡಿಸ್ಕಸ್ ಮಾಡ್ತೀನಿ, ಆ್ಯಂಡ್ ದೆನ್ ಲೈಫ್ ಮೂವ್ಸ್ ಆನ್ ಫ್ರಮ್ ದೇರ್. ಎಷ್ಟೋ ಸಲ ಜನ ಕೇಳ್ತಾರೆ ನನಗೆ, ವಾಟ್ ಅಬೌಟ್ ಯುವರ್ ಒಪಿನಿಯನ್ ಅಂತ. ಆ್ಯಂಡ್ ಐ ಬಿಲೀವ್ ಐ ಕ್ಯಾನ್ ಬಿ ಅಗ್ನೋಸ್ಟಿಕ್, ಮೀನಿಂಗ್ ನಾನು ಚಿಕ್ಕಿದ್ದಾಗ ಮನೆಯಲ್ಲಿ ಅಮ್ಮ ಹೇಳ್ತಿದ್ರು, ಪಾಲಿಟಿಕ್ಸ್ ಆ್ಯಂಡ್ ರಿಲಿಜನ್ ಆಲ್ವೇಸ್ ಡಿಸ್ಕಸ್ ಇಟ್ ಇನ್ಸೈಡ್ ಹೋಮ್, ಆಚೆ ಹೋಗ್ಬಿಟ್ಟು ಡಿಸ್ಕಸ್ ಮಾಡಬೇಡಿ. ಆ್ಯಂಡ್ ಐ ಥಿಂಕ್ ಐ ಆಲ್ವೇಸ್ ಫಾಲೋಡ್ ದ್ಯಾಟ್. ಸೊ ಟು ಬಿ ಆನೆಸ್ಟ್ ವಿತ್ ಯು, ಇನ್ನು ಸಾಕಷ್ಟು ಜನ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಶೋಲಿ ಪ್ರಕಾಶ್ ಸರ್ ಈಸ್ ಎಕ್ಸ್ಟ್ರೀಮ್ಲಿ ನಾಲೆಜಬಲ್, ಆ್ಯಂಡ್ ಐ ಡೋಂಟ್ ಥಿಂಕ್ ಐಮ್ ದ್ಯಾಟ್ ನಾಲೆಜಬಲ್, ಬಟ್ ಆನ್ ದ ಸರ್ಫೇಸ್ ದ ಲಿಟಲ್ ಬಿಟ್ ಐ ನೋ, ಐಮ್ ಹ್ಯಾಪಿ ವಿತ್ ದ್ಯಾಟ್. ಓಕೆ, ಒಂದು ದಿವಸ ನಿಮಗೆ ಓಕೆ ಚೀಫ್ ಮಿನಿಸ್ಟರ್ ಆಗೋ ಒಂದು ಅವಕಾಶ ಸಿಕ್ಕಿದ್ರೆ ಏನು ಚೇಂಜ್ ಮಾಡಬೇಕು ಅಂತ? ಓ ವಾವ್, ದಟ್ಸ್ ಡಿಫಿಕಲ್ಟ್. ಅದು ಅನಿಲ್ ಕಪೂರ್ ಆಲ್ರೆಡಿ ಫಿಲ್ಮ್ ಮಾಡಿದಾರಲ್ಲ, ಏನು ಚೇಂಜ್ ಮಾಡ್ಬೋದು ಅಂತ. ಆ್ಯಕ್ಚುಲಿ ಐ ನೋ ವಾಟ್ ಐಲ್ ಚೇಂಜ್. ಐಲ್ ಮೇಕ್ ಕಾಟನ್ ಕ್ಯಾಂಡಿ ಫ್ರೀ ಫಾರ್ ಎವ್ರಿ ಒನ್. ಯು ನೋ ವೈ? ಬಿಕಾಸ್ ಐ ಥಿಂಕ್ ಕಾಟನ್ ಕ್ಯಾಂಡಿ ಇಸ್ ಜಸ್ಟ್ ಸ್ವೀಟ್, ಫ್ಲಫಿ, ಲುಕ್ಸ್ ಲೈಕ್ ಅ ಕ್ಲೌಡ್, ಆ್ಯಂಡ್ ಇಟ್ ಕಾಂಟ್ ಮೇಕ್ ಎನಿ ಒನ್ ಅನ್ಹ್ಯಾಪಿ. ಸೊ ಐ ವುಡ್ ಗಿವ್ ಕಾಟನ್ ಕ್ಯಾಂಡಿ ಟು ಎವ್ರಿ ಒನ್.
ದಾನಿ ಸೇತ್ ಅಂದ್ರೆ ಒಂದು ಹ್ಯೂಮರ್ ಕಾಮಿಡಿ ಬರುತ್ತೆ ಅಂತ ತರ್ತಾರೆ, ನೆಲ್ಲ ನಗಿಸ್ತಾರೆ ಅಂತ. ಡ್ಯಾನಿಶ್ಗೆ ಯಾವತ್ತಾದರೂ ಸೀರಿಯಸ್ ರೋಲ್ ಮಾಡಬೇಕು ಅಥವಾ ಸೀರಿಯಸ್ ರೋಲ್ಗೆ ಅಪ್ರೋಚ್ ಮಾಡಿದಾರ? ಇಲ್ಲ ಮ್ಯಾಮ್, ಆ್ಯಕ್ಚುಲಿ ಇನ್ನೂ ಯಾರೂ ಅಪ್ರೋಚ್ ಮಾಡಿಲ್ಲ. ಐಲ್ ಬಿ ವೆರಿ ಆನೆಸ್ಟ್ ವಿತ್ ಯು, ಆ್ಯಂಡ್ ನನಗೂ ಸದ್ಯಕ್ಕೆ ಆ್ಯಕ್ಚುಲಿ ಸೀರಿಯಸ್ ರೋಲ್ ಮಾಡಬೇಕಂತ ಅಂತ ಆಸೆ ಇಲ್ಲ. ಬಿಕಾಸ್ ಐ ಫೀಲ್ ಲೈಕ್ ವಾಟ್ ಎವರ್ ಯು ಡೂ ಇನ್ ಯೋರ್ ಕರಿಯರ್, ಐ ಥಿಂಕ್ ಇಟ್ ಜಸ್ಟ್ ಗೋಟ್ ಟು ಹ್ಯಾವ್ ಫನ್. ಐ ಥಿಂಕ್ ಕಾಮಿಡಿ ಇಸ್ ಅ ಗ್ರೇಟ್ ಔಟ್ಲೆಟ್, ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಔಟ್ಲೆಟ್ ಜಸ್ಟ್ ಟು ಬಿ ದೇರ್ ಹ್ಯಾವ್ ಫನ್. ಬಟ್ ಅಗೇನ್ ನನಗಿನ್ನೂ ಜ್ಞಾಪಕ ಇದೆ, 5 ಇಯರ್ಸ್ ಮುಂಚೆ ನನ್ನ ಫಸ್ಟ್ ಫಿಲ್ಮ್ ಬಂದಾಗ ಐ ವಾಸ್ ದ ಸೇಮ್ ಗಾಯ್ ಹೂ ಸೇಡ್ ಆಯ್ತಪ್ಪ ಇದಾದಮೇಲೆ ನಾನು ಇನ್ನೊಂದು ಮಾಡಲ್ಲ. ಅದಾದಮೇಲೆ 4 ಮಾಡಿದ್ದೀನಿ, ಸಿನಿಮಾ, ವೆಬ್ ಸೀರೀಸ್, ವಾಟ್ ಎವರ್. ಆ್ಯಂಡ್ ದಟ್ಸ್ ವೈ ಆಮ್ ಸೇಯಿಂಗ್ ದಿಸ್, ಸೀರಿಯಸ್ ರೋಲ್ಸ್ ಸದ್ಯ ಐ ಡೋಂಟ್ ನೋ, ಇಟ್ಸ್ ನಾಟ್ ನಥಿಂಗ್ ಇಸ್ ಇಂಟ್ರೆಸ್ಟಿಂಗ್ ಇಸ್ ಕಮ್ ಆರ್ ಐ ಹ್ಯಾವೆಂಟ್ ರಿಯಲಿ ಸ್ಯಾಟ್ ಡೌನ್ ಅಂಡ್ ಸೆಡ್ ನನಗೆ ಈ ಥರ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಮೇ ಬಿ ವಿತ್ ಟೈಮ್, ಇನ್ನೂ ಕೆಲವು ವರ್ಷ ಮುಂದೆ ಹೋಗ್ತಾ ಯಾರಾದರೂ ಮೋಸ್ಟ್ಲಿ ನನ್ನನ್ನು ನೋಡಿ ಮೇ ಬಿ ದಿ ಮೈಟ್ ಥಿಂಕ್ ಓ ಇ ಮೈಟ್ ಫಿಟ್ ಇನ್ ಹಿಯರ್, ಆ್ಯಂಡ್ ಐಡ್ ಲವ್ ಟು ಡೂ ಇಟ್, ವೈ ನಾಟ್. ಈ ಸೀರೀಸ್ ಆಗಲಿ ಫಿಲಮ್ ಆಗಲಿ ನಿಮ್ಗೆ ಯಾವತ್ತೂ ಇಟ್ ವಿಲ್ ಬಿ ಇನ್ಕಂಪ್ಲೀಟ್ ವಿತೌಟ್ ಟಾಕಿಂಗ್ ಅಬೌಟ್ ಸಾರ್ ಖಾನ್, ಬಿಕಾಸ್ ನಿಮ್ಮ ಜೊತೆ ತುಂಬ ಟ್ರಾವೆಲ್ ಮಾಡಿದ್ದಾರೆ. ಐ ಮೀನ್ ಫಿಲ್ಮ್ ಮತ್ತು ಸೀರೀಸ್ ಎರಡು ಇಸ್ ಅ ಫ್ರೆಂಡ್, ಈಸ್ ಬಿನ್ ಅ ಗ್ರೇಟ್ ಡಿರೆಕ್ಟರ್ ಆ್ಯಂಡ್ ಗ್ರೇಟ್ ಸಾರ್ಟ್ ಆಫ್ ಸಪೋರ್ಟ್ ಆನ್ ದಿಸ್ ಶೋ. ಆನೆಸ್ಟ್ಲಿ ಐ ಥಿಂಕ್ ಫಿಲ್ಮ್ಸ್ ಆರ್ ಅ ಡಿರೆಕ್ಟರ್ಸ್ ಮೀಡಿಯಮ್, ಆ್ಯಕ್ಟರ್ಸ್ ಕ್ಯಾಮ್ರಾ ಮುಂದೆ ಬಂದು ವಿ ಪರ್ಫಾರ್ಮ್ ಆ್ಯಂಡ್ ದೆನ್ ವಿ ಗೋ ಬ್ಯಾಕ್, ಬಟ್ ದ ಡಿರೆಕ್ಟರ್ ಇಸ್ ಲುಕಿಂಗ್ ಎಟ್ ಇಟ್ ಫ್ರಮ್ ಅ ಲೆನ್ಸ್ ಆಫ್ ಆ್ಯಬ್ಸಲ್ಯೂಟ್ ಥರ್ಡ್ ಪರ್ಸನ್, ಆ್ಯಂಡ್ ಫುಲ್ ಕಥೆ ಅವ್ರ ಮೈಂಡಲ್ಲಿರುತ್ತೆ. ಆ್ಯಂಡ್ ಡಿರೆಕ್ಟಿಂಗ್ ಸೋ ಮೆನಿ ಆ್ಯಕ್ಟರ್ಸ್, ಟ್ಯಾಲೆಂಟ್ನ ಮ್ಯಾನೇಜ್ ಮಾಡೋದು ಟು ಮ್ಯಾಕ್ಸಿಮೈಸ್ ಆ್ಯಂಡ್ ಗೆಟ್ ಸೋ ಮಚ್ ಔಟ್ ಆಫ್ ದ ಟ್ಯಾಲೆಂಟ್. ಯು ನೋ, ಫಾರ್ ಎಕ್ಸಾಂಪಲ್, ನಾವು ಮೈಸೂರಲ್ಲಿ ಶೂಟ್ ಮಾಡುವಾಗ ವಿ ವರ್ ಆಲ್ ಸ್ಟೇಯಿಂಗ್ ಇನ್ ದ ಸೇಮ್ ಹೋಟೆಲ್, ಟೆಕ್ನಿಷಿಯನ್ಸ್ ಇರಲಿ, ಆ್ಯಕ್ಟರ್ಸ್ ಇರಲಿ, ಟು ಕೀಪ್ ಎವ್ರಿ ಒನ್ ಹ್ಯಾಪಿ, ಟು ಕೀಪ್ ದಿ ಎನ್ವೈರ್ಮೆಂಟ್ ಗೋಯಿಂಗ್. ಐ ಥಿಂಕ್ ಈವನ್ ಹೀಸ್ ಕಮ್ ಅ ಲಾಂಗ್ ವೇ. ಆ್ಯಂಡ್ ನೀವು ಶೋ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ, ಬಿಕಾಸ್ ಫ್ರಮ್ ದ ಫಿಲ್ಮ್ ಟು ದ ಸೀರೀಸ್ ಹೀ ಈಸ್ ರಿಟನ್ ದ ಸ್ಕ್ರೀನ್ ಪ್ಲೇ ಆ್ಯಂಡ್ ಹೀ ಈಸ್ ಗ್ರೋನ್ ಲೀಪ್ಸ್ ಅಂಡ್ ಬೌಂಡ್ಸ್. ಆ್ಯಂಡ್ ದೆನ್ ಆಫ್ ಕೋರ್ಸ್ ಯು ನೋ ಇಟ್ ಈಸ್ ದ ಡಿರೆಕ್ಟರ್, ಹಿಸ್ ಟೀಮ್, ದ್ಯಾಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆನ್ ಸೆಟ್. ಆ್ಯಂಡ್ ದೆನ್ ಯು ಹ್ಯಾವ್ ಆ್ಯಕ್ಟರ್ಸ್ ಆರ್ ಡೂಯಿಂಗ್ ದೇರ್ ಪಾರ್ಟ್ಸ್. ಸೊ ಯು ನೋ ಐಮ್ ವೆರಿ ಹ್ಯಾಪಿ ಫಾರ್ ಹೌ ಫಾರ್ ಸಾದ್ ಇಸ್ ಕಮ್ ಆಸ್ ಅ ಪರ್ಸನ್ ಆ್ಯಂಡ್ ಆಸ್ ಅ ಟ್ಯಾಲೆಂಟ್, ಆ್ಯಂಡ್ ಐ ಓನ್ಲಿ ಹೋಪ್ ಯು ಓನ್ಲಿ ಕೀಪ್ಸ್ ಗ್ರೋಯಿಂಗ್ ಫ್ರಮ್ ಹಿಯರ್. ನಾವು ತುಂಬ ಕಡೆ ನಿಮ್ಮನ್ನು ನೋಡ್ತೀವಿ, ಇಂಟರ್ನೆಟ್ಟಲ್ಲೂ ನಿಮ್ಮ ಬಗ್ಗೆ ಇದೆ, ಕ್ರಿಕೆಟ್ ಫೀಲ್ಡಲ್ಲೂ ಇದೆ, ಬಟ್ ಏನು ತುಂಬ ಇಷ್ಟ ಆಗ್ತದೆ? Yeah, that's a fun question. I was in fact talking about it this morning with my wife, and she asked me the same question. What do you enjoy the most? I like cricket, I'll be honest with you. I like cricket because A, nan cricket tumba ishta, and B, you go in there, you finish your work, you go back, you're done. ಮತ್ತು ಸಿನಿಮಾ ವೆಬ್ ಸೀರೀಸ್ಗೆ ಸಂಬಂಧಪಟ್ಟಂಗೆ ಕ್ರಿಕೆಟ್ ಪಾಲಿಟಿಕ್ಸ್ಗೆ ಏನಾದ್ರು ಹೊಂದಾಣಿಕೆ ಇದೆಯಾ ಯೂಶ್ವಲಿ, ನಿಮ್ಗೆ ಗೊತ್ತಾಗುತ್ತಾ? ಇಲ್ಲ, ಐ ಥಿಂಕ್ ಇರೋದು ಇರೋದು ಕ್ರಿಕೆಟಲ್ಲಿ ಪಾಲಿಟಿಕ್ಸ್ ಇರೋದು ಅದು ಎಲ್ರಿಗೂ ಗೊತ್ತು. ಐ ಮೀನ್ ಪೇಪರ್ಸ್ ಮೂಲಕ, ಟಿ ವಿ ಮೂಲಕ ಎಲ್ರಿಗೂ ಗೊತ್ತಾಗ್ತಿದೆ ಏನೇನು ಆಗ್ತಿದೆ ಅಂತ. ಇನ್ಫ್ಯಾಕ್ಟ್ ಐ ಥಿಂಕ್ ಕ್ರಿಕೆಟಲ್ಲಿ ಇನ್ನೂ ನಮ್ಮ ಶೋಕ್ಕಿಂತ ಜಾಸ್ತಿ ಪಾಲಿಟಿಕ್ಸ್ ಅಲ್ಲಿದೆ. ಬಟ್ ಟು ಮೇಕ್ ಇಟ್ ಸಿಂಪಲ್, ಐ ವುಡ್ ಸೇ ದ್ಯಾಟ್ ರೈಟ್ ನೌ ಇಟ್ಸ್ ಅ ಮಿಕ್ಸ್ ಮ್ಯಾನ್. ಐ ಥಿಂಕ್ ಎವ್ರಿ ಡೇ ವೇಕಪ್ ಹಳೇದು ಮಾಡ್ತಿದ್ದು ಅದು ಸ್ವಲ್ಪ ಈಗ ನನ್ನ ಥಿಂಕ್ ಅಬೌಟ್ ಇಟ್ ಕೆಲವು ಟೈಮ್ ಬೋರ್ ಆಗುತ್ತೆ. ಐ ಆಮ್ ಆ್ಯಂಕ್ಷಿಯಸ್ ಟು ಟ್ರೈ ನ್ಯೂ ಥಿಂಗ್ಸ್. ಆ್ಯಂಡ್ ಆ ಡೈಕಾಟಮಿ ಇರುತ್ತಲ್ಲ ಒಂದು ಹ್ಯೂಮನ್ ಬೀಂಗಲ್ಲಿ, ಮುಂದೆ ಹೋಗೋದ ಅಥವಾ ಬ್ಯಾಕ್ ಏನು ಫೌಂಡೇಶನ್ ಬಿಲ್ಡ್ ಮಾಡಿದ್ದೀನಿ ಅದು ಸೇಫರ. ಸೊ ಐ ಥಿಂಕ್ ದಟ್ಸ್ ಅ ಕಾನ್ಸ್ಟೆಂಟ್ ಆನ್ ಗೋಯಿಂಗ್ ಪ್ರಾಸೆಸ್. ಶಾರ್ದಾ ಮ್ಯಾಮ್, ಯು ಆರ್ ವೆರಿ ಕೈಂಡ್. ಆಲ್ ಐ ವುಡ್ ಸೇ ಇಸ್ ಲಿಸನ್ ಗೈಸ್, ವಿ ವರ್ಕ್ಡ್ ಹಾರ್ಡ್, ವಿ ಪುಟ್ ದ ಶೋ ಟುಗೆದರ್, ಯು ಬಿನ್ ಇನ್ಕ್ರೆಡಿಬಲಿ ಸಪೋರ್ಟಿವ್ ರೈಟ್ ಥ್ರೂ ಮೈ ಕರಿಯರ್, ಬಿ ಇಟ್ ಆನ್ ದ ರೇಡಿಯೋ, ಬಿ ಇಟ್ ಆನ್ ದಿ ಇಂಟರ್ನೆಟ್, ಆ್ಯಂಡ್ ಬಿ ಇಟ್ ಥ್ರೂ ದ ಫಸ್ಟ್ ಫಿಲ್ಮ್, ಸೆಕೆಂಡ್ ಫಿಲ್ಮ್, ವಾಟ್ ಎವರ್, ರೈಟ್? ಟೇಕ್ ಇಂಟ್ರೆಸ್ಟ್ ಇನ್ ದ ಶೋ ಬಿಕಾಸ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದಿಸ್ ಶೋ ಡೂಯಿಂಗ್ ವೆಲ್, ದರ್ ಇಸ್ ಅ ಯೂನಿವರ್ಸ್ ದ್ಯಾಟ್ ಕ್ಯಾನ್ ಗ್ರೋ ವಿತ್ ದಿಸ್. ದರ್ ಆರ್ ಸೋ ಮೆನಿ ಅದರ್ ಫಿಲ್ಮ್ ಮೇಕರ್ಸ್ ಹೂ ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಶೋಸ್ ಸೆಟ್ಟಿಂಗ್ ಔಟ್ ಆಫ್ ಕರ್ನಾಟಕ ವಿತ್ ಟೆಕ್ನಿಷಿಯನ್ಸ್ ಫ್ರಮ್ ಹಿಯರ್, ಆ್ಯಕ್ಟರ್ಸ್ ಫ್ರಮ್ ಹಿಯರ್, ಆ್ಯಂಡ್ ಇಟ್ ವಿಲ್ ಟೇಕ್ ಒನ್ ಆರ್ ಟೂ ಟು ಬಿ ಮೌಂಟೆಡ್ ಆ್ಯಂಡ್ ಫಾರ್ ದೆಮ್ ಟು ಡೂ ವೆಲ್. ಆ್ಯಂಡ್ ಆಲ್ ಐ ರಿಕ್ವೆಸ್ಟ್ ಆಫ್ ಯು ಈಸ್ ಪ್ಲೀಸ್ ಗಿವ್ ಅಸ್ ಅನ್ ಆಪರ್ಚುನಿಟಿ ಟು ಬಿ ಇನ್ ಯೋರ್ ಲಿವಿಂಗ್ ರೂಮ್ಸ್, ಆನ್ ಯೋರ್ ಮೊಬೈಲ್ ಫೋನ್ಸ್, ವಾಚ್ ದ ಶೋ.
And if you like the show, if you enjoy the show, share it with your friends and family. Don't share your connection with them. Let them buy their own connection of Vote Select, because that again eventually helps all of us. There's an ecosystem that depends on you. So just be kind and be your awesome self, and do us a favor by watching our show. Thank you. ನಾಗರಾಜ್ ಸ್ಟೈಲಲ್ಲೂ ಹೇಳ್ಬೋದು ತಮ್ಮೆಲ್ಲರಿಗೆ ನಮಸ್ಕಾರ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ನಾಗರಾಜ್ ಅಂತ. ರಂಬಲ್ ಪಾಲಿಟಿಷಿಯನ್. ಯೂಸ್ಲಿ ಎಲೆಕ್ಷನ್ಸ್ ಮುಂಚೆ ನಾವು ಪಾಲಿಟಿಷಿಯನ್ಸು ವೋಟ್ ಕೇಳ್ತೀವಿ, ಈ ಸಲ ವೂಟ್ ಕೇಳ್ತಿದ್ದೀವಿ. ವೂಟನ್ನು ಸೆಲೆಕ್ಟ್ ಮಾಡಿ ನಮ್ಮ ಶೋ ಅಂಬಲ್ ಪಾಲಿಟಿಷಿಯನ್ ನಾಗರಾಜ್ January 6th ವೂಟ್ ಸೆಲೆಕ್ಟಲ್ಲಿ ನೋಡಿ.